ಎನರ್ಜಿ ಸ್ಪೋರ್ಟ್ಸ್ ಬೆಟ್ಮಂಗ್ಲಾ ನಮ್ಮಲ್ಲಿ ವಿವಿಧ ಸ್ಪೋರ್ಟ್ಸ್ ಗಳಿಗೆ ಬೇಕಾಗುವ ಕ್ರಿಕೆಟ್ ಬ್ಯಾಟ್ ಮತ್ತು ಬಾಲ್, ವಾಲಿಬಾಲ್, ನೆಟ್, ಕಸ್ಟಮೈಸ್ ಸ್ಪೋರ್ಟ್ಸ್ ಜರ್ಸಿ, ಟ್ರೋಫಿಗಳು, ಮೆಡಲ್ಸ್, ನೆನಪಿನ ಕಾಣಿಕೆಗಳು, ಬ್ಯಾಡ್ಜಸ್ ಸೇರಿದಂತೆ ಎಲ್ಲಾ ರೀತಿಯ ಸಾಮಗ್ರಿಗಳು ದೊರೆಯುತ್ತದೆ. ಜೊತೆಗೆ ಸನ್ಮಾನ ಮಾಡಲು ಮೈಸೂರು ಪೇಟ ಹಾರ ಮತ್ತು ಎಲ್ಲಾ ರೀತಿಯ ಶಲ್ಯಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ, ಮುಖ್ಯವಾಗಿ ಒಳ್ಳೆ ಗುಣಮಟ್ಟದಲ್ಲಿ. ಒಮ್ಮೆ ಭೇಟಿ ನೀಡಿ ಎನರ್ಜಿ ಸ್ಪೋರ್ಟ್ಸ್ ಬೆಟ್ಮಂಗ್ಲಾ, ರೆಡ್ಡಿ ಕಾಂಪ್ಲೆಕ್ಸ್, ಅಶ್ವಿನಿ ಕಲ್ಯಾಣ ಮಂಟಪ ಪಕ್ಕ, ಬಸ್ ನಿಲ್ದಾಣ ಬೆಟ್ಮಂಗ್ಲಾ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರು ಹರಿಚಿನ್ನು, ಮೊಬೈಲ್ ಸಂಖ್ಯೆ 7799509604. ಗೋಸ್ಕರ ಈ ಮನೆ ತಂದಿಲ್ಲ, ಬಡವರಿಗೋಸ್ಕರ ಮನೆ ತಂದಿದೀವಿ. ಯಾರು ಕಷ್ಟದಲ್ಲಿದ್ದಾರೆ, ಮನೆ ಕಟ್ಕೊಬೇಕು, ಮನೆ ಬಿದ್ದೋಗೋ ಪರಿಸ್ಥಿತಿಯಲ್ಲಿದೆ, ಗಾಳಿ ಮಳಿಗೆ ಏನೋ ಹೆಚ್ಚು ಕಡಿಮೆ ಆಗತ್ತೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ನಾನು ಬಹಳ ದಿನ ಇಂದ ಕಾಯ್ತಾ ಇದ್ದೀನಿ ಅಂತ. ಮೆಂಬರ್ಸ್ಗೆ ಮನೆ ಬಂದ್ರು ಎರಡೇ ಮನೆ ಬರುತ್ತೆ, 5 ವರ್ಷದಲ್ಲಿ ಅವ್ರ 10 ಮನೆಗಿಂತ ಜಾಸ್ತಿ ಕೊಡಕ್ಕಾಗಲ್ಲ. ನಾವು ಒಂದೊಂದು ಪಂಚಾಯತಿಗೆ 100 ಮನೆ, 70 ಮನೆ, 65 ಮನೆ, ಎಷ್ಟು ಮನೆ ಕೊಟ್ಟಿದೀವಿ ಅಮ್ಮ? 66 ಮನೆ ಈ ಪಂಚಾಯತಿಗೆ ತಂದಿದೀವಿ. ಅದು ವಿಶೇಷವಾಗಿ ಮಂತ್ರಿಗಳ ಕೋಟಾ ಅಲ್ಲಿ ನಾನು ನನ್ನ ಕ್ಷೇತ್ರಕ್ಕೆ 1200 ಮನೆ ತಂದಿದ್ದೀನಿ. ಪ್ರತಿ ಪಂಚಾಯತಿಗೂ 60, 70, 100 ಆ ಥರ ಅಲ್ಲಿ ಎಷ್ಟು ಬೇಡಿಕೆ ಇದೆ, ಅವಶ್ಯಕತೆ ಇದೆ, ಅದ್ರ ಮೇಲೆ ಕೊಟ್ಟಿದ್ದೀವಿ. ಇದು ಯಾವುದು ಪಕ್ಷ ಅವರು ಇವರು ಅಂತ ಕೊಟ್ಟಿಲ್ಲ, ಬಡವ್ರಿಗೆ ಮನೆ ಕಟ್ಕೋಬೇಕು ಅಂತ ಅವ್ರ ಮುಖಾಂತರನೇ ಪಟ್ಟಿ ಮಾಡಿರೋದು. ಆದರೆ ಮಾರ್ಕೊಳಕ್ ಇಟ್ಟಿಲ್ಲ ಈ ಮನೆ, ಯಾರು 1 ರೂಪಾಯಿ ಕೊಡೋಂಗಿಲ್ಲ. 5 ತಿಂಗಳಲ್ಲಿ ನೀವು ಮನೆ ಕಟ್ಕೊಂಡ್ರೆ ನಿಮ್ 4 ಕಂತಲ್ಲಿ ದುಡ್ಡು ಬರುತ್ತೆ. ಅದ್ರ ಬಗ್ಗೆನೂ ಕೂಡ ಇಲ್ಲಿನ ಅಧಿಕಾರಿಗಳು ನಿಮ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಅಂತ ಹೇಳ್ತಾ. ಅನುದಾನದಲ್ಲಿ ಬೆಟ್ಮಂಗ್ಲಾಲಿ ಯಾವ ರೀತಿ ಹಾಸ್ಪಿಟಲ್ ಇದೆ, ಪ್ರತಿ 24 ಅವರ್ಸ್ ಅಂದ್ರೆ ಪ್ರತಿದಿನ ಡಾಕ್ಟರ್ಸ್ 3 ರಿಂದ 5 ಜನ ಡಾಕ್ಟರ್ಸ್ ನ ಕೊಡ್ತಾರೆ, ಅವೈಲೇಬಲ್ ಇರ್ತಾರೆ. ಒಬ್ರು ಗೈನಕಾಲಜಿಸ್ಟ್, ಒಬ್ರು ಡಾಕ್ಟರ್, MBBS ಡಾಕ್ಟರ್, ಇನ್ನೂ ಒಬ್ರು ಯಾರೋ ಒಬ್ರು. ಅಲ್ಲಿ 3 ಜನ ಡಾಕ್ಟರ್ಸ್ ಟೀಮ್ ಹೇಗೆ ಅಲ್ಲಿ ಕೆಲಸ ಮಾಡ್ತಾ ಇದೆ, ಬೆಟ್ಮಂಗ್ಲಾಲಿ 30-50 ಬೆಡ್ ಇರುವಂತ ಹಾಸ್ಪಿಟಲ್ ನ ಇಲ್ಲಿ 2 ಎಕರೆ ಜಾಗ ಇರೋದ್ರಿಂದ 2 ವರ್ಷಗಳ ಹಿಂದೆನೆ ಅದು ಪ್ರಸ್ತಾವನೆ ಹೋಗಿತ್ತು, ಇರೋ ಪ್ರೈಮರಿ ಹೆಲ್ತ್ ಸೆಂಟರ್ ನ ಅಪ್ಗ್ರೇಡ್ ಮಾಡಬೇಕು ಅಂತ ಇವತ್ತು ಅದಕ್ಕೆ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ. ಅಂದ್ರೆ ಅಪ್ಗ್ರೇಡ್ ಆಗುತ್ತೆ, ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗುತ್ತೆ, 50 ಬೆಡ್ ಹಾಸ್ಪಿಟಲ್ ಇಲ್ಲಿಗೆ ಬರೋ ಅಂತದ್ದಾಗಿದೆ. ಅದಾದ್ಮೇಲೆ ಪದೇ ಪದೇ KC ರೆಡ್ಡಿ ಅವರು ಓದಿರುವಂತ ಶಾಲೆ ಬಹಳ ದುಸ್ಥಿತಿಯಲ್ಲಿದೆ ಅಂತ ಇಲ್ಲಿ ಸ್ಥಳೀಯವಾಗಿರುವಂತವರು ಸಾಮಾಜಿಕ ಕಳಕಳಿಯಿಂದ ಪ್ರತಿ ಸತಿ ಮಾಧ್ಯಮಕ್ಕೆ ಮತ್ತೆ ಬೇರೆ ಬೇರೆ ರೀತಿ ಅದನ್ನ ಪ್ರಯತ್ನ ಮಾಡ್ತಾ ಇದ್ರು. ಖಂಡಿತವಾಗೂ ನಮಗೂ ಕೂಡ ಶಾಲೆಗಳು ಅಂದ್ರೆ ಮತ್ತೆ ಚರಿತ್ರೆಯನ್ನ ಸುಸ್ತವ್ಯಸ್ತ ಆಗಿದೆ ಅನ್ನೋ ಅಂತ ತಿಳ್ಕೊಂಡ ಮೇಲೆ ನಾವು ಸರ್ಕಾರದಲ್ಲಿ ನಮ್ಮ ಗಮನಕ್ಕೆ ತಂದಾಗ ಅಥವಾ ನಮಗೆ ಖುದ್ದಾಗುವುದನ್ನ ಗಮನಕ್ಕೆ ತಂದಾಗ ಸರ್ವೆ ನಂಬರ್ 9ರಲ್ಲಿ 11 ಎಕರೆ ಜಾಗನ ರಿಸರ್ವ್ ಮಾಡಿದೀವಿ. ಹೈಸ್ಕೂಲು ಮತ್ತೆ ಕಾಲೇಜ್ ಎರಡೂ ಕೂಡ ಅಲ್ಲೇ ಬರೋ ಹಂಗೆ, ಕಾಲೇಜ್ನು ಕೂಡ ಬರೋ ಅಂತ ಜೂನ್ ಜುಲೈಗೆ ಬೇರೆ ಇಡೀ ರಾಜ್ಯದಲ್ಲಿ ಎಲ್ಲಿ ಕಡಿಮೆ ಸ್ಟ್ರೆಂತ್ ಇರುತ್ತೆ ಸರ್ಕಾರಿ ಕಾಲೇಜ್ದು ಶಿಫ್ಟಿಂಗ್ ಬೇಸಿಸ್ ಮೇಲೆ PU ಕಾಲೇಜ್ನ ಕ್ಯಾಸಂಬಳ್ಳಿಗೆ ತರೋ ಅಂತದ್ರಲ್ಲಿ ನನ್ನ ಪ್ರಾಮಾಣಿಕವಾಗಿರುವಂತ ಪ್ರಯತ್ನ ಮಾಡ್ತಾ ಇದೀನಿ. ಹಿಂದೆ ಕೂಡ ನಾವು ಶಿಫ್ಟಿಂಗ್ ಬೇಸಿಸ್ ಮೇಲೆ KGF ತಾಲೂಕಿಗೆ 1 PU ಕಾಲೇಜ್ ಅನ್ನ ತಂದಿದೀವಿ. ಮುಂದಿನ ದಿನಗಳಲ್ಲಿ ಏನೇ ಪ್ರಯತ್ನ ಮಾಡಿದ್ರು ಆ ಕಾಲೇಜ್ನ ನಾನು ತಂದ್ರೆ ಹೊಸ ಕಾಲೇಜ್ ತರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆದ್ರೆ ಅವಕಾಶ ಆಗ್ತೇ ಇದ್ರೆ ಯಾವ ಕಾಲೇಜ್ ಅಲ್ಲಿ ಕಡಿಮೆ ಅಡ್ಮಿಷನ್ಸ್ ಇರುತ್ತೆ, ಒಂದ್ ಮಿನಿಮಮ್ ಇಷ್ಟು ಅಡ್ಮಿಷನ್ಸ್ ಅಂತ ಇರುತ್ತೆ, ಅದಕ್ಕಿಂತ ಕಡಿಮೆ ಇದ್ದಾಗ ಅದು ಬೇರೆ ತಾಲೂಕ್ಗೆ ಅನುಕೂಲ ಆಗ್ಲಿ ಅಂತ ಶಿಫ್ಟಿಂಗ್ ಬೇಸಿಸ್ ಮೇಲೆ ಕೊಡೋ ಅವಕಾಶಗಳಿದಾವೆ. ಅದನ್ನ ಜೂನ್ ಜುಲೈ ಅಷ್ಟರಲ್ಲಿ ನಾನು ತರೋ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರಾಮಾಣಿಕವಾಗಿರುವಂತದ್ದು. ಆ ಒಂದು ಪ್ರಯತ್ನದಲ್ಲಿ ನಾನು ಕ್ಯಾಸಂಬಳ್ಳಿಗೆ PU ಕಾಲೇಜ್ನ ತಂದೆ ತರ್ತೀನಿ ಅನ್ನುವಂಥದ್ದನ್ನ ನಾನು ಮಾತು ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಾನು KC ರೆಡ್ಡಿ ಅವರ ಸಂಕೀರ್ಣ ಜೊತೆ KC ರೆಡ್ಡಿ ಅವರು ತಾಲೂಕು ಮಟ್ಟದ ಒಂದು ಸ್ಟೇಡಿಯಂ, ತಾಲೂಕು ಮಟ್ಟದ ಕ್ರೀಡಾಂಗಣ ಅಂತ ಹೇಳ್ತಾರೆ, ಒಂದೊಂದು ತಾಲೂಕಿಗೆ ಒಂದು ಕ್ರೀಡಾಂಗಣ ಇರುತ್ತೆ, ಅವ್ರ ಹೆಸರಲ್ಲಿ 10 ಕೋಟಿಯಲ್ಲಿ ಅವ್ರ ಹೆಸರಲ್ಲಿ ನಾವು 20 ಎಕರೆ ಜಾಗನ ಗುರುತಿಸಿದೀವಿ. ಬರೋ ಅಂತ ದಿನಗಳಲ್ಲಿ ಅವರು ಆ 20 ಎಕರೆ ಜಾಗದಲ್ಲಿ ಅವ್ರದ್ದು ಸ್ಟೇಡಿಯಂ ಇರುತ್ತೆ, ಟೂರಿಸಂ ಡೆವಲಪ್ ಆಗುತ್ತೆ, ಫ್ರೀಡಂ ಮೂಮೆಂಟ್ ಅಲ್ಲಿ ಯಾರ್ಯಾರ್ದು ಇಡೀ ಕೋಲಾರ ಜಿಲ್ಲೆಯಲ್ಲಿ ಮತ್ತೆ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಯಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಯಾರ್ಯಾರ್ದು ಪ್ರಯತ್ನ ಏನಿತ್ತು, ಕೊಡುಗೆ ಏನಿತ್ತು, ಏನೆಲ್ಲ ಕಷ್ಟ ಬಿದ್ದಿದ್ದಾರೆ, ಜೈಲ್ವಾಸ ಅನುಭವಿಸಿದ್ದಾರೆ, ಕಾರ್ಮಿಕರಿಗೋಸ್ಕರ ಅವ್ರ ಹೋರಾಟ ಏನಿತ್ತು, ಇಡೀ ದೇಶದಲ್ಲಿ ಅವ್ರ ಸಾಧನೆ ಏನಿದೆ, ಈ ಮಣ್ಣಲ್ಲಿ ಹುಟ್ಟಿರೋ ಅಂತವ್ರದ್ದು ಚರಿತ್ರೆ
ಅಲ್ಲೊಂದು ಸಂಕೀರ್ಣದಲ್ಲಿ ಅವ್ರದೊಂದು ನಾವು ಒಂದು ಸಂಕೀರ್ಣವನ್ನ ಕಟ್ಟಿ ಫ್ರೀಡಂ ಮೂಮೆಂಟ್ ಅಲ್ಲಿ ಯಾರ್ಯಾರ್ದು ಏನ್ ಪಾತ್ರ ಇತ್ತು ಅನ್ನುವಂಥದ್ದನ್ನ ಆ 20 ಎಕರೆ ಜಾಗದಲ್ಲಿ 5 ಎಕರೆ ಜಾಗನ ರಿಸರ್ವ್ ಮಾಡಿ ಅವ್ರ ಚರಿತ್ರ ತಿಳ್ಕೊಳ್ಳೋ ಅಂತದ್ದು ಒಂದು ಮಾಡ್ತೀವಿ. ಅದಕ್ಕೂ ಕೂಡ ಗ್ರಾಂಟ್ ನ ರಿಲೀಸ್ ಮಾಡಿದ್ದಾರೆ. ಕರೆಂಟ್ ಅಪ್ ಡೌನ್ ಬೈಸ್ತುಂದ್ರಿ, ಕರೆಂಟ್ ಗೆ 5 ಅವರ್ ಮುಚ್ಚಲೆ 7 ಅವರ್ ಮುಚ್ಚಲೆ ಅಂತ ಎಬ್ರು ಬೇಜಾರು ಪಡ್ತಾ ಉಂಟಲ್ಲ ಅಟ್ಲ ತನ್ನ ಪೈಲ ಮನಿಕೆ ಬೆಳ್ಳವರು ಸಬ್ಸ್ಟೇಷನ್ ಜಾಗ ಅಪ್ರೂವಲ್ ಅಯ್ಯಿಂದ ಟೆಂಡರ್ ಪ್ರೋಸೆಸ್ ಲ ಉಂದಿ ಅದಿ ಮನ ಕೈಯೇ ತಿರ್ತುಂದ್ರಿ. 220 kV ಅಲ್ವಾ ಇದು 220 kV ಸಬ್ಸ್ಟೇಷನ್ ಅಪ್ರೂವಲ್ ಆಗಿದೆ. ಇನ್ನಿ పనులు కూడా మన ప్రభుత్వం 6 నెలలోగా వచ్చినాక ఇవన్నీ దానికి కూడా గ్రీన్ సిగ్నల్ ఇచ్చింది కాదు అన్ని అంతంతంగా చేసింది అప్రూవల్ చేసింది జాగా రిజర్వ్ చేసింది ఇండస్ట్రీస్ కి సబ్స్టేషన్ ప్రాసెస్ పోయింది టెండర్ ప్రాసెస్ పోయింది ఏపీఎంసీకి దుడ్లు రిలీజ్ చేసింది ఇట్లావన్నీ ఈ గత 6-7 నెలల చేసే అట్లా దాంట్లో మన ప్రభుత్వం మన జట్ల గట్టిగా నిలిచింది అని గొప్పగా చెప్పుకుంటా ప్రతి అధికారి పరిచయం చేసుకోండి. మీకు వాళ్ళు మక్కువ చూసుకుంటే క్యాస్ట్ ఇన్కమ్ సర్టిఫికేట్ పెన్షన్ ఏమో రెవెన్యూ ఏమో సమస్య ఉంటుంది జమీన్దో పీ నంబర్దో ఖాతాదో అట్లా అంతా ఎవరితో పుట్టొచ్చు అని అర్థమైతుంది. ఇప్పుడు లేదంటే రేపు మీకు వాళ్ళంతా అనుకోని ఉంటుంది. అందుకోసమే అందరూ ముక్కుమన్న సుంది పరిచయం కానీ ఆఫీస్ యాడ యాడ ఉంటారు అన్ని తెలుసుకోండి. మళ్ళా వాళ్ళకి ఉపయోగం తీసుకున్నాం. ఇప్పుడు నేను ఊరికి వస్తే ఏమన్నా ఉపయోగం ఉంటుంది కదా అట్లే వాళ్ళింకాను ఉంటుంది. వాళ్ళింకాను ఏమో మంచిగా ఉంటుంది. కొన్ని కొరతలు సభకి వచ్చింది అంటే నేను దిగింది కారు క్యాసంపల్లి అనుకోనేస్తున్నామ్మా ఇది మా ఊరు మేము ఎట్లా మీటింగ్ చేస్తాం వచ్చి చూడి అని తెలుసుకొని వస్తా ఉన్నాం. ఇక్కడ ఒక లీడర్ ఉంటారు చెప్తాను మళ్ళా అని చెప్తే బేజారు పడతాను. మా ఊరు రా ఎట్లా పెట్టినాం చూడు అని చెప్పి బయట అట్లా కారు దింపే రైతులు చాలా గౌరవస్తులు చాలా గౌరవంగా నడుచుకుంటారు. మీరు మీ కష్టాలకు స్పందించిన మా ధర్మము వచ్చిన మీ వరకు కూడా అందరు పరిచయం అయినాక మీరు ఒక్కొక్కరు నా దగ్గరికి రావచ్చు ఇక్కడే ఉంటారు. మీ అన్ని ఏమి సమస్యలు ఇనే వరకు నేను పయ్యలే అని చెప్తా మీ అందరికీ నా హృదయపూర్వకమైన ధన్యవాదాలు.